ನಾನು ಇಲ್ದೇದ್ರೆ ಯಾರಿಗೂ ಪ್ರಾಬ್ಲಮ್ ಇರಲ್ಲ ನನ್ನಿಂದ ತಾನೇ ಇಷ್ಟೆಲ್ಲ ಪ್ರಾಬ್ಲಮ್ ನಾನೇ ಇಲ್ದೇದ್ರೆ ನಾನು ಈಗಲೇ ಸೂರ್ಯ ಅವ್ರ ಜೊತೆ ಮಾತಾಡ್ಕೊಂಡು ಬರ್ತೀನಿ ಕಂಡೋರ್ ಮಗ ನಾನು ನಾನು ಮನೆ ಬಿಟ್ಟು ಹೋಗ್ತೀನಿ ನೀನು ನನ್ನ ಹಿಂದೆ ಬರ್ಕೂಡ್ದು ನನ್ನ ಮೇಲೆ ಆಣೆ ಆರ್ತಿ ಅವರೇ ಊಟಕ್ಕೆ ಬನ್ನಿ ನನ್ನ ಮಗ ಮನೆ ಬಿಟ್ಟು ಹೋಗಿದ್ದಾರೆ ಊಟ ಮಾಡಂತೋ ಇಲ್ವೋ ಅವನು ಎಲ್ಲಿದ್ದಾನೆ ಹೇಗಿದ್ದಾನೆ ಅಂತ ತಿಳಿದೇ ಇರುವಾಗ ನಾನೇ ಕೂತ್ಕೊಂಡು ಊಟ ಮಾಡ್ಲಿಕ್ಕೆ ಯೋಚನೆ ಮಾಡಬೇಡಿ ಆಗ್ತವ್ರೆ ಆದಿ ಹೆಂಚಿ ಕುಡುಗ ಅಲ್ಲ ಅವನ ಬಗ್ಗೆ ನೀವು ಚಿಂತೆ ಮಾಡೋ ಅಗತ್ಯ ಇಲ್ಲ ಹಾಗೆ ಹೇಳೋದು ತುಂಬಾ ಸುಲಭ ಸೂರ್ಯ ಅವರೇ ಹೆತ್ತು ಕರಳು ಸಂಕಟ ನಿಮಗೆಲ್ಲ ಅರ್ಥ ಆಗಬೇಕು ನಿಮ್ಮ ನೋವು ನನಗೆ ಅರ್ಥ ಆಗತ್ತೆ ಆಗ್ತವ್ರೆ ಆದ್ರೆ ಆದಿ ತುಂಬಾ ಧೈರ್ಯವಂತ ಎಲ್ಲೇ ಹೋದರೂ ಚೆನ್ನಾಗಿ ಬದುಕ್ತಾನೆ ನನಗ ನಂಬಿಕೆ ಇಲ್ಲ ಈ ಹಿಂದೆ ಆದಿತ್ಯ ಮನೆ ಬಿಟ್ಟು ಹೋದಾಗ ಚಿದಂಬರಂ ಆದಿತ್ಯನಿಗೆ ಇಂಜೆಕ್ಷನ್ ಕೊಟ್ಟು ಕೈಕಾಲ ಸ್ವಾಧೀನನ ಇಲ್ದಾಗ ಮಾಡಿಬಿಟ್ಟಿದ್ದ ಆಗ ಅವನು ಬದುಕಿದ್ದೆ ಹೆಚ್ಚು ಮುಂಚಿನ ತರ ಆಗ್ತಾನೆ ಅಂತ ನಾನು ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ ಅಂತದ್ರಲ್ಲಿ ಈಗೆಲ್ಲ ಸರಿ ಹೋಯ್ತು ಅನ್ನೋಷ್ಟ್ರಲ್ಲಿ ಮತ್ತೆ ಸಮಸ್ಯೆ ಶುರುವಾಯ್ತು ಆದಿತ್ಯ ನನ್ನ ಕಣ್ಮುಂದೆ ಇದ್ದಾಗ ನನ್ನ ಸಮಾಧಾನವಾಗಿದೆ ಈಗ ಯಾಕೋ ನನಗೆ ತುಂಬಾ ಭಯ ಆಗ್ತಾ ಇದೆ ಅವನಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಡೋಂಟ್ ವರಿ ಆರ್ತಿ ಅವರೇ ನೀವು ಇಷ್ಟೊಂದು ಆತಂಕ ಪಡೋ ಅವಶ್ಯಕತೆ ಇಲ್ಲ ನಾನೇನು ಅವನಿಗೆ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ನ ಅವನೇ ಕೋಪ ಮಾಡ್ಕೊಂಡು ಹೋದ್ರೆ ನಾನೇನ್ ಮಾಡೋಕ್ಕಾಗುತ್ತೆ ನಿಮಗೆ ಅವನ ಮೇಲೆ ಇರೋ ಕನ್ಸರ್ನ್ ಅವನಿಗೆ ನಿಮ್ಮ ಮೇಲಿದ್ರೆ ಖಂಡಿತ ಈ ಕೋಪ ಮಾಡ್ಕೊಂಡು ಅವನು ಹೋಗ್ತಿರ್ಲಿಲ್ಲ ಅವನೇನು ಚಿಕ್ಕ ಹುಡುಗ ಕೋಪ ಮಾಡ್ಕೋತಾನೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಿದ್ದವನ್ನ ತಡಿಬೋದಾಗಿತ್ತು ತಾನೆ ಏನು ಮಾತು ಅಂತ ಆಡ್ತಿದ್ರಾ ಅವನು ತಂದೆ ಅನ್ನೋ ಗೌರವ ಇಲ್ಲದೆ ಬಾಯಿ ಬದಂಗ್ ಮಾತಾಡ್ತಿದ್ರು ನಾನು ಇಲ್ಲ ನಂದೇ ತಪ್ಪಾಯ್ತು ಅಂತ ಅವನ ಕಾಲಿಗೆ ಬಿದ್ದು ಮನೆ ಬಿಟ್ಟು ಹೋಗ್ಬೇಡ ಅಂತ ಗೋಗರಬೇಕಾಗಿತ್ತ ಗೋಗರಬೇಕಾಗಿತ್ತು ಅಂತ ನಾನೇನು ಹೇಳ್ತಾ ಇಲ್ಲ ಮನೆ ಬಿಟ್ಟು ಹೋಗ್ತಿದ್ದವನ್ನ ತಡಿಬೋದಾಗಿತ್ತಲ್ಲ ಎಲ್ಲಿ ಹೋಗ್ತಿದೆ ಅಂತ ಕೇಳ್ಬೋದಾಗಿತ್ತು ತಾನೇ ಹಾಗೆ ಕೇಳಿದ್ರೆ ನನ್ನ ಸೋಲನ್ನ ನಾನು ಒಪ್ಕೊಂಡಾಗ್ತಿತ್ತು ಒಂದ್ ಮಾತು ಹೇಳ್ತೀನಿ ಕೇಳಿ ಆರ್ತಿಯವ್ರೆ ಮಕ್ಕಳು ಯಾವತ್ತು ತಂದೆ ತಾಯಿ ಮಾತು ಕೇಳಬೇಕು ಹೊರತು ತಂದೆ ತಾಯಿ ಮಕ್ಕಳ ಮಾತು ಕೇಳೋದಲ್ಲ ಅದು ಯಾವತ್ತು ಮಕ್ಕಳಿಗೆ ಶ್ರೇಯಸ್ಸಲ್ಲ ಒಂದು ವೇಳೆ ನೀವು ಹೇಳಿದ್ದೆ ಸರಿ ಅಂತ ಅವ್ರ ಪರ ವಹಿಸಿದ್ರೆ ಅವರಿಗೂ ಲಂಗು ಲಗಾಮಿಲ್ಲದೆ ಬೀದಿಸುತ್ತ ದನಗಳಿಗೂ ಯಾವ ವ್ಯತ್ಯಾಸನೂ ಇರಲ್ಲ